ಹೌದು ಹೌದು ಈಗ ಏನಾಗಿತ್ತು ಅಂದರೆ ಸರ್ಗೆ ಇಸ್ಕಿಮಿಕ್ ಎನ್ಸೆಫಲೋಪತಿ ಅಂತ ಏನು ಹೇಳ್ತೀವಿ ಅದರಿಂದ ಏನಾಗುತ್ತೆ ಫಿಟ್ಸ್ ಬಂದಿತ್ತು ಅರ್ಥ ಆಗ್ತದಲ್ಲ ಫಿಟ್ಸ್ ಬಂದಾಗ ನಾವೇನು ಮಾಡ್ತೀವಿ ಔಷಧಿಗಳು ಕೊಡ್ತೀವಿ ಆ ಔಷಧಿಗಳು ಸೆಡೇಟಿವ್ ಥರ ಸೊ ಈಗ ಎರಡು ಔಷಧಿಯಿಂದ ಅವರು ಯಾವುದೇ ಔಷಧಿ ಈಗ ತಗೋತಾ ಇಲ್ಲ ಅರ್ಥ ಆಗ್ತದಲ್ಲ ಸೊ ಇನ್ನೊಂದು 24 to 48 hours ಅವರದು ಕ್ರಿಟಿಕಲ್ ಅಂದರೆ ಅಬ್ಸರ್ವೇಷನಲ್ಲಿದ್ದಾರೆ ಹೆಂಗೆ ಹೋಗುತ್ತೆ ಅಂದರೆ ರಿಕವರ್ ಆಗ್ತಾರಾ ರಿಕವರ್ ಆಗಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ ಅರ್ಥ ಆಗ್ತಲ್ಲ ಸೊ ಈಗ ಒಂದು 24 to 48 hours ಕಾಲ ಸ್ವಲ್ಪ ಕಷ್ಟ ಆಗುತ್ತೆ ಅವರು ಚೇತರಿಸ್ಕೋತಾರ ಏನು ಈ ಔಷಧಿಗಳೆಲ್ಲ ಏನು ಅವ್ರ ದೇಹದಲ್ಲಿದೆ ಅದೆಲ್ಲ ಹೊರಗಡೆ ಬಂದ ಮೇಲೆ ಅವ್ರು ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದು ನಮಗೆ ತಿಳಿಯುತ್ತೆ ಅವ್ರು ಬಂದಾಗ ಅಮ್ಮ ಅವ್ರಿಗೆ ತೊಂದರೆ ಇದ್ದಿದ್ದು ಆಗಲೇ ಡಾಕ್ಟರ್ ಹೇಳ್ದಂಗೆ ಅರ್ಥ ಆಗ್ತದಲ್ಲ ಅವ್ರಿಗೆ ಒಂದು ಚಳಿ ಇತ್ತು ಅದಾದಮೇಲೆ ಕೆಮ್ಮಿತ್ತು ಅದಾದಮೇಲೆ ಕಫ ಇತ್ತು ಅದ್ರ ಜೊತೆಗೆ ಯೂರಿಂದು ಅಂದರೆ ಇನ್ಫೆಕ್ಷನ್ ಆದಾಗ ಏನೇನು ತೊಂದರೆಗಳಿರುತ್ತೋ ಆ ಥರ ಇತ್ತು ಸೊ ಅವ್ರನ್ನ ಅಡ್ಮಿಟ್ ಮಾಡಿ ಅದಕ್ಕೆ ಬ್ರಾಡ್ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್ ಕೊಡ್ತಾಯಿದ್ವಿ ಅದಾದಮೇಲೆ ಒಂದು ಎಪಿಸೋಡ್ ವಾರ್ಡಲ್ಲಿ ಅವ್ರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ CPR ಕೊಟ್ಬಿಟ್ಟು ನಾವು ಅವ್ರನ್ನ ಇಂಟಿಬೇಟ್ ಮಾಡಿ ICUನಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ ಸೊ ಅವ್ರಿಗೆ 7th ನಾವು ICUಗೆ ಶಿಫ್ಟ್ ಮಾಡಿದ್ದು ಅಲ್ಲಿಂದ ತುಂಬ ಮೆಡಿಸನ್ ರಿಕ್ವೈರ್ಮೆಂಟ್ಸ್ ಎಲ್ಲ ಜಾಸ್ತಿ ಇತ್ತು ಈಗೇನು ಕ್ರಮೇಣ ಎಲ್ಲಾನು ಕಮ್ಮಿ ಮಾಡ್ಕೊಂಬಂದಿದ್ದೀವಿ ಸೊ ಇನ್ನೊಂದು 24 to 48 hours ಕಾಲ ತನಕ ಸ್ವಲ್ಪ ಅದು ಕ್ರಿಟಿಕಲ್ ಆಗಿರುತ್ತೆ ಅದ್ರ ಮೇಲೆ ನಮಗೆ ಗೊತ್ತಾಗುತ್ತೆ ಸರ್ ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ ಇಲ್ಲ ಅಲ್ಲ ನಾನಾಗಲೇ ನಿಮಗೆ ನಾನು ಹೇಳಿದೆ ನಾವು ಔಷಧಿ ಕೊಡ್ತಾ ಇದ್ದೀವಿ ಅಂತ ವೆಂಟಿಲೇಟರ್ ಮೇಲಿದ್ದಾಗ ಫಿಟ್ಸ್ಗೆ ಔಷಧಿ ಕೊಡೋದು ಏನು ಮಾಡುತ್ತೆ ಸೆಡೇಟ್ ಮಾಡುತ್ತೆ ಸೊ ನಿದ್ದೆ ಮಾಡ್ದಂಗೆ ಅಂದರೆ ಅನಸ್ತೀಸಿಯಾ ಥರ ಅದು ಅದರಿಂದ ಅವರು ರೆಸ್ಪಾಂಡ್ ಮಾಡ್ತಾ ಇದಾರೋ ಇಲ್ವೋ ಅಂತ ಗೊತ್ತಾಗಲ್ಲ ಬಟ್ ಅವ್ರದ್ದು BP ಹಾರ್ಟ್ ರೇಟು ಯೂರಿನ್ ಔಟ್ಪುಟ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ಅದು ಏನು ಹೇಳುತ್ತೆ ಅಂದರೆ ದೇಹ ರೆಸ್ಪಾಂಡ್ ಮಾಡ್ತಾ ಇದೆ ಅಂತ ನಮಗೊಂದು ಚಿಕ್ಕದಾದ ಅಂಶ ಆಸೆ ಕೊಡುತ್ತೆ ಅಷ್ಟೆ ಹೌದು ಈಗ ಕಾರ್ಡಿಯಾಕ್ ಅರೆಸ್ಟ್ ಆಗೋದು ಯಾರಿಗೆ ಬೇಕಾದ್ರೂ ಆಗ್ಬೋದು ಒಂದು ವಯಸ್ಸಾಗಿದೆ ಇನ್ನೊಂದು ಅವ್ರಿಗೆ ಶುಗರ್ ತೊಂದರೆ ಇದೆ BP ಇದೆ ಅದ್ರ ಜೊತೆಗೆ ಅವರು ಆಗಲೇ ಮೊದಲೇ ಹಾರ್ಟ್ ಪೇಷಂಟ್ ಅದ್ರ ಜೊತೆಗೆ ಅವ್ರಿಗೆ ಬೈಪಾಸ್ ಆಗಿದೆ ಕಡಾಖಂಡಿತವಾಗಿ ಇದರಿಂದನೇ ಏನಂತಾರೆ ಹೃದಯಾಪಘಾತ ಆಯಿತು ಅನ್ನೋದು ನನಗೆ ಹೇಳಕ್ಕೆ ಆಗಲ್ಲ ಬಟ್ ಅದೇನು ಅಂದರೆ ಅವ್ರ ಅದೃಷ್ಟ ಚೆನ್ನಾಗಿತ್ತು ಹಾಸ್ಪಿಟ್ಲಲ್ಲಾಯಿತು ಟೀಮ್ ಮೊಬಿಲೈಸ್ ಮಾಡಿದ್ವಿ CPR ಕೊಟ್ಟರು ಕೊಟ್ಬಿಟ್ಟು ಅವ್ರನ್ನ ರಿವೈವ್ ಮಾಡಿದ್ರು ಬಟ್ ಈಗ ಆ ರಿವೈವ್ ಆಗಿರೋದ್ರಿಂದ ಹೊರಗಡೆ ಬರ್ತಾರ ಅನ್ನೋದು ನಾವು ಕಾಯ್ತಾ ಇದ್ವಿ ಆ್ಯಂಟಿಬಯೋಟಿಕ್ಕಿಂತ ಕರೆಕ್ಟ್ ಆ್ಯಂಟಿಬಯೋಟಿಕ್ಕಿಂದ ಮೆಡಿಸನಿಂದ ಯಾವಾಗಲೂ ಅಂದರೆ ಈ ಥರ ತೊಂದರೆ ಏನೂ ಆಗಲ್ಲ ಬಟ್ ಇವ್ರಿಗೆ ಏನಕ್ಕೆ ಹೃದಯಾಪಘಾತ ಆಯಿತು ಅನ್ನೋದು ಇನ್ನು ನಮಗೂ ಕ್ವಶನ್ ಮಾರ್ಕ್ ಇದೆ ಹೇಳೋದಲ್ಲಮ್ಮ ಈಗ ಏನಂತಾರೆ ಹೈಪಾಕ್ಸಿಕ್ ಎನ್ಕೆಫಲೋಪತಿ ಅಂದರೆ ಸ್ವಲ್ಪ ಸ್ವಲ್ಪ ರಕ್ತದಲ್ಲಿ ಆಕ್ಸಿಜನ್ ಕಂಟೆಂಟ್ ಕಮ್ಮಿ ಆಗಿ ಅರ್ಥ ಆಗ್ತದಲ್ಲ ಬ್ರೈನ್ ಡ್ಯಾಮೇಜ್ ಆದಾಗ ಈ ಥರ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ ನಾಳಿತ್ತು 24 to 48 hours ಬೇಕಮ್ಮ ಯಾಕಂದರೆ ಔಷಧಿ ಎಲ್ಲ ಕಮ್ಮಿ ಮಾಡಿಕೊಂಡು ಅವ್ರು ಹೆಂಗೆ ಚೇತರಿಸ್ಕೋತಾರೆ ನೋಡಬೇಕು ನೋಡಿದ್ಮೇಲೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ